ಅವ್ರಿಗೆ ಅಧಿಕಾರ ರಾಜಭವನ ಎಂಟ್ರಿ ಆಗೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಆ ಕಾನೂನನ್ನು ಉಪಯೋಗ ಮಾಡಿಕೊಂಡು ಮತ್ತೆ ಕರೀಬೇಕಾಗುತ್ತೆ. ಹೌದು, ಈಗ ಕಾಂಗ್ರೆಸ್ ಅವರಿಗೆ ಬಹುಮತ ಇಲ್ಲ, ಅವರ ಹತ್ರ ಬಹುಮತ ಇಲ್ಲದೆ ಇದ್ದು ಯಾಕೆ ಈ ನಾಟಕವನ್ನು ಆಡ್ತಾರೆ? ನಾಟಕ ಆಡೋ ಪ್ರಮೇಯ ಏನಿದೆ? ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ಅಟ್ ಆಲ್. ಎಲ್ಲಿ ಬಹುಮತ ಇಲ್ಲೋ ಅಲ್ಲಿ ಆ ಸ್ಥಾನದಲ್ಲಿ ಯಾರು ಕೂತ್ಕೊಂಡ್ಬಾರ್ದು. ಸಂಪ್ರದಾಯದ ಪ್ರಕಾರ ಬೆಲ್ಲ ಆಗ್ತಾ ಇರೋವಾಗಲೇ ಸಭಾಪತಿ ಪೀಠಕ್ಕೆ ಬರಬಾರ್ದು. ಆದ್ರೆ ಇವತ್ತು ಉಪಸಭಾಪತಿ ಬಿಜೆಪಿ ನಡವಳಿಕೆ ನೀವು ಒಪ್ಕೊಳ್ತೀರಾ? ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ರೆ ಸರಿ ಅಂತ ಬಿಜೆಪಿ ಒಪ್ಕೊಳ್ಳುತ್ತಾ? ಶಿಷ್ಟಾಚಾರ ಅಂತಲ್ಲ, ಯಾವ ಸಭಾಪತಿಯ ವಿರುದ್ಧವಾಗಿ ಅವಿಶ್ವಾಸನ ಮಂಡನೆ ಮಾಡಿದ್ರು ಅವ್ರು ಕೂತ್ಕೊಳ್ಳಕ್ಕೆ ಅವಕಾಶ ಇಲ್ಲ. ಇಲ್ಲ, ಉಪಸಭಾಪತಿಗಳು ಇಲ್ಲ, ಉಪಸಭಾಪತಿಗಳ ಅಧಿಕಾರ ಇದ್ದಾಗ ಅವರು ನಡೆಸುವಂಥದ್ದು ಸದನ, ಸಭಾಪತಿಗಳು ನಡೆಸೋದಲ್ಲ. ಹೌದು, ಹಂಡ್ರೆಡ್ ಪರ್ಸೆಂಟ್ ಕೇಳಬೇಕಾಯ್ತು. ಸಭಾಪತಿಗಳು ನನ್ನ ಮೇಲೆ ಅವಿಶ್ವಾಸ ತಂದಿದ್ದೀರಾ, ನಾನು ರೆಡಿ ಇದ್ದೀನಿ ಅಂತ ಹೇಳಬೇಕಾಯ್ತು. ಅದು ಹೇಳಿದೆ, ಮೊನ್ನೆನೋ ಮುಂದೆ ಹಾಕಿದಾರೆ, ಇದು ಎರಡನೇ ಬಾರಿ. ಮೊನ್ನೆನೂ ಮುಂದೆ ಹಾಕಿದರೆ ಮೊನ್ನೆನೂ ಅವರಿಗೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಯಿತು. ಬಿ ಜೆ ಪಿಯ ಸದಸ್ಯರ ಪ್ರಶ್ನೆಗೆ ಉತ್ತರ ಕೊಡಬೋದಾಯಿತು, ಕೊಡದೆ ಅವರು ಮತ್ತೆ ಮುಂದೆ ಹಾಕಿದ್ದಾರೆ, ಇವತ್ತು ಮುಂದೆ ಹಾಕಿದ್ದಾರೆ. ಕಾಲ ದೂಡೋದೊಂದು ಬಿಟ್ಟರೆ ಅವರು ಈ ಒಂದು ರೀತಿ ಸದನದಲ್ಲಿ ಈ ಥರ ಗಲಾಟೆ ಆಗೋದು ಇದೆಲ್ಲನೂ ಒಳ್ಳೆ ಸಂಪ್ರದಾಯ ಅಲ್ಲ. ಇದನ್ನು ಖಂಡಿಸ್ತೀನಿ. ಮುಂದೆ ಕಾನೂನಾತ್ಮಕವಾಗಿ ರಾಜ್ಯಪಾಲ ಭೇಟಿ ಮಾಡಿ ವಿನಂತಿ ಮಾಡ್ತೀನಿ. ಕಾನೂನು ಪ್ರಕಾರ ಅದು ಅಧಿವೇಶನವನ್ನು ಕರೆದು ಯಾರಿಗೆ ಬಲ ಇದೆ, ಯಾರಿಗೆ ಸ್ಪೀಕರ್ ಆಗುವಂಥದ್ದಕ್ಕೆ ಬಹುಮತ ಸಿಗುತ್ತೋ ಅವರು ಆ ಸ್ಥಾನದಲ್ಲಿ ಕುಳಿತುಕೊಳ್ಬೇಕು. ಈ ಹೋರಾಟ ನಮ್ಮದು ಮುಂದುವರಿಯುತ್ತೆ. ಓಕೆ, ಅಶೋಕ್ ಅವರು ಮಾತಾಡಿದರು, ಸಚಿವ ಅಶೋಕ್ ಅವರು ಮಾತಾಡಿದರು. ಅಶೋಕ್ ಅವರು ಇದನ್ನು ನಾವು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದೇವೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದರು. ಆ ಸಂದರ್ಭದಲ್ಲಿ ಅವರಿಗೆ ಪ್ರಶ್ನೆ ಎದುರಾಯಿತು, ಬೆಲ್ ಹೊಡೆಯದೆ ಘೋಷಣೆಯಾಗದೆ ಉಪಸಭಾಪತಿಗಳು ಬಂದು ಹೆಂಗೆ ಕೂತ್ಕೊಂಡ್ರು, ಅದು ಉಲ್ಲಂಘನೆ ಅಲ್ವೇ ನಿಯಮ ಅಂತ ಕೇಳಿದಾಗ, ಇಲ್ಲ ಇಲ್ಲ, ಸಭಾಪತಿಗಳು ಇಲ್ಲದೇ ಇದ್ದ ನಂತರ ಉಪಸಭಾಪತಿಗಳೇ ಅದನ್ನು ಮಾಡಬೇಕು ಅಂತ ಹೇಳಿದರು. ಆದರೂ ಅದು ಕ್ಲಾರಿಟಿಯಾದ ಉತ್ತರ ಆಗಿರಲಿಲ್ಲ. ಹಾಗಂತ ಇವರು ಮಾಡಿದ್ದು ಸರಿ, ಅಕ್ಷಮ್ಯ ಅಪರಾಧ ಅದು ಖಂಡಿತವಾಗಲು. ಓರ್ವ ಏನೇ ಆಗಿರಲಿ, ಓರ್ವ ಸಭಾಪತಿ ಸ್ಥಾನದಲ್ಲಿ ಕೂತಂಥ ಉಪಸಭಾಪತಿ ಅವರನ್ನು ಒಂದು ಕಾಲರ್ ಹಿಡಿದು ಹೇಳ್ಕೊಂಬರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.